ಓಂ ನಮೋ ವೆಂಕಟೇಶಾಯ ತಿರುಮಲಾ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ಟಿಟಿಟಿಯ ಒಂದು ಆನ್ಲೈನ್ ವೆಬ್ಸೈಟ್ ಇಂಟರ್ಫೇಸ್ನ ಚೇಂಜ್ ಮಾಡಿದ್ದಾರೆ ಅದರ ಬಗ್ಗೆ ವಿವರಗಳು ಹಾಗೆಯೇ ತಿರುಮಲ ಪ್ರಸ್ತುತ ದರ್ಶನದ ವಿವರಗಳು ಮತ್ತು ಎಸ್ ಎಸ್ ಡಿ ಮತ್ತು ದಿವ್ಯ ದರ್ಶನದ ಟೋಕನ್ಸ್ ಬಗ್ಗೆ ವಿವರಗಳನ್ನು ನೀಡುತ್ತೇವೆ ಮೊದಲಿಗೆ ಟಿ ಟಿ ಡಿ ಅವರು ಆನ್ಲೈನ್ ಬುಕ್ಕಿಂಗ್ ವೆಬ್ಸೈಟ್ ಇಂಟರ್ಫೇಸ್ನ ಚೇಂಜ್ ಮಾಡಿದ್ದಾರೆ ಇನ್ನು ಮುಂದೆ ನೀವೇನಾದರೂ ಮುನ್ನೂರು ರೂಪಾಯಿ ಟಿಕೆಟ್ ಅಥವಾ ಅಕೊಮಡೇಷನ್ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಈ ಎಲ್ಲ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅಂದರೆ ನಿಮಗೆ ಒಂದು ಹೊಸ ಪೋರ್ಟಲ್ ಓಪನ್ ಆಗುತ್ತೆ ಅದನ್ನು ನಾವಿಲ್ಲಿ ಡಿಸ್ಪ್ಲೇ ಹಾಕಿದ್ದೀವಿ ಯಾವ ಥರ ಇರುತ್ತೆ ಹೊಸ ಪೋರ್ಟಲ್ ಅಂತ ನೀವು ತಿರುಪತಿ ಬಾಲಾಜಿ ಡಾಟ್ ಎ ಪಿ ಡಾಟ್ ಜಿ ಒ ಡಾಟ್ ಇನ್ ಈ ವೆಬ್ಸೈಟ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹೊಸ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ ಆ ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ಆನ್ಲೈನ್ ಡಾಟ್ ತಿರುಪತಿ ಬಾಲಾಜಿ ಡಾಟ್ ಎ ಪಿ ಡಾಟ್ ಜಿ ವಿ ಡಾಟ್ ಇನ್ ಸ್ಲ್ಯಾಶ್ ಹೋಮ್ ಸ್ಲ್ಯಾಶ್ ಡ್ಯಾಶ್ ಬೋರ್ಡ್ ಅಂತ ಈ ಒಂದು ವೆಬ್ಸೈಟ್ಗೆ ನಿಮ್ಮನ್ನು ರೀಡೈರೆಕ್ಟ್ ಮಾಡುತ್ತದೆ ಈ ವೆಬ್ಸೈಟ್ ಅಲ್ಲಿ ನೀವು ನೋಡುತ್ತಿರುವ ಹಾಗೆ ಪಿಲಿಗ್ರಿಮ್ ಸರ್ವಿಸಸ್ ಅಂತ ಇದೆ ಅದರಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನ್ ಆಗಿರ್ಬೋದು ಅಕೊಮಡೇಷನ್ ಆಗಿರ್ಬೋದು ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ಯಾವ ಮಂತ್ದು ಟಿಕೆಟ್ಸ್ ರಿಲೀಸ್ ಮಾಡಿದ್ದಾರೆ ಯಾವುದೆಲ್ಲ ಬುಕ್ ಆಗಿದೆ ಅಂತ ತೋರಿಸುತ್ತೆ ಸೊ ಈ ವೆಬ್ಸೈಟ್ ಅಲ್ಲಿ ನೀವು ಲಾಗಿನ್ ಆಗಬೇಕು ಅಂದ್ರೆ ಕೇವಲ ನಿಮ್ಮ ಫೋನ್ ನಂಬರ್ ಸಾಕು ಇದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಎಂಟರ್ ಮಾಡಿದ ತಕ್ಷಣ ನೀವು ಲಾಗಿನ್ ಆಗ್ತೀರಾ ಇದರ ಮೂಲಕ ನೀವು ಆನ್ಲೈನ್ ಟಿಕೆಟ್ಸ್ನ ರಿಲೀಸ್ ಮಾಡಿದಾಗ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು ಈ ಒಂದು ಹೊಸ ವೆಬ್ಸೈಟ್ ನಾವು ಕಂಪ್ಲೀಟ್ ಆಗಿ ಡೀಟೇಲ್ಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ನಿಮಗೆ ಅದರಲ್ಲಿ ಎಲ್ಲ ಡೀಟೇಲ್ ಸಿಗುತ್ತೆ ಯಾವ ತರ ಬುಕ್ ಮಾಡ್ಕೋಬಹುದು ಏನೆಲ್ಲ ಆಪ್ಷನ್ಸ್ ಇದೆ ಈ ಹೊಸ ವೆಬ್ಸೈಟ್ ಅಲ್ಲಿ ಅದೆಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀವಿ ಇನ್ನು ಮೇ ಮತ್ತು ಜೂನ್ ತಿಂಗಳಿಗೆ ಸಂಬಂಧಪಟ್ಟ ಮುನ್ನೂರು ರೂಪಾಯಿ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್ ಐನೂರು ರೂಪಾಯಿ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ ತಿರುಪತಿ ಅಕೊಮಡೇಷನ್ ತಿರುಮಲ ಅಕಾಮಡೇಷನ್ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಈ ಎಲ್ಲ ಟಿಕೆಟ್ಸ್ನು ಈ ವಾರದ ಕೊನೆಯಲ್ಲಿ ಬಿಡುವ ಸಾಧ್ಯತೆಗಳಿದೆ ಇದರ ಬಗ್ಗೆ ಟಿ ಟಿ ಡಿಯಿಂದ ಒಂದು ಒಫಿಷಿಯಲ್ ಅನೌನ್ಸ್ಮೆಂಟ್ ಬಂದ ತಕ್ಷಣ ನಮ್ಮ ಚಾನೆಲ್ನ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಗೆಯೇ ನಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲಿ ನಿಮಗೆ ಅಪ್ಡೇಟ್ ಕೊಡುತ್ತೇವೆ ತಿರುಮಲಕ್ಕೆ ಹೋದ್ಮೇಲೆ ನಮಗೆ ಕೆಲವು ಸಬ್ಸ್ಕ್ರೈಬರ್ಸ್ ಕಾಲ್ ಮಾಡಿ ಕೇಳಿದ್ದಾರೆ ಇಲ್ಲಿ ನಮ್ಗೆ ಯಾವ ಥರದಾದರೂ ರೂಮ್ ಸಿಗುತ್ತಾ ಬುಕ್ ಮಾಡಿಕೊಳ್ಳಿಕ್ಕೆ ಅಂತ ತಿರುಮಲದಲ್ಲಿ ನಿಮ್ಗೆ ಯಾವುದೇ ತರಹದ ಪ್ರೈವೇಟ್ ರೂಮ್ ಸಿಗಲ್ಲ ಇಲ್ಲಿ ದೇವಸ್ಥಾನದ ರೂಮ್ಸ್ ಅಷ್ಟೇ ನಿಮ್ಗೆ ಸಿಗುತ್ತೆ ಅಂದ್ರೆ ನೀವು ಯಾವ್ದಾದ್ರು ಡೊನೇಷನ್ ಮಾಡಿದ್ರೆ ಆ ಡೋನರ್ ರೂಮ್ ಸಿಗುತ್ತೆ ಸೊ ನಿಮ್ಗೆ ಇದು ಆಫ್ಲೈನ್ ಅಲ್ಲಿ ತಿರುಮಲದಲ್ಲಿ ರೂಮ್ಸ್ ಬೇಕು ಅಂದ್ರೆ ನಾವು ಪ್ರತಿ ವಿಡಿಯೋದಲ್ಲಿ ಹೇಳಿದ ಹಾಗೆ ನೀವು ಸಿ ಆರ್ಒ ಆಫೀಸ್ ಹತ್ರ ಹೋಗ್ಬೋದು ಅಥವಾ ಎಂ ಬಿ ಸಿ ಹತ್ರ ಹೋಗ್ಬೋದು ಅಥವಾ ರಾಮ್ ಬಗೀಚಾ ಹತ್ರ ಕೂಡ ಆಫ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಂತಾರೆ ಇಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಹೋಗಿ ನಿಮ್ಮ ಒಂದು ಫೋನ್ ನಂಬರ್ ಹಾಗೆ ಆಧಾರ್ ಕಾರ್ಡ್ ಕೊಟ್ಟು ನೀವು ಆಫ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಇದು ಮಾಡ್ಕೊಂಡಿದ ತಕ್ಷಣ ನಿಮಗೆ ಒಂದು ಅಥವಾ ಎರಡು ಗಂಟೆಯಲ್ಲಿ ನಿಮ್ಮ ಫೋನ್ಗೆ ಮೆಸೇಜ್ ಬರುತ್ತದೆ ನಿಮಗೆ ಯಾವ ರೂಮ್ ಅಲೋಕೇಟ್ ಆಗಿದೆ ಅಂತ ನಿಮ್ಗೆ ಏನಾದ್ರೂ ಈ ರೂಮ್ ಸಿಕ್ಕಿಲ್ಲ ಅಂದ್ರೆ ನೀವು ತಿರುಮಲದಲ್ಲಿ ಫ್ರೀ ಲಾಕರ್ಸ್ ಫೆಸಿಲಿಟಿ ಕೂಡ ಇರುತ್ತದೆ ಇಲ್ಲಿ ಕಾಮನ್ ವಾಶ್ರೂಮ್ಸ್ ಇರುತ್ತೆ ಹಾಗೆ ನಿಮ್ಗೆ ಮಲ್ಕೊಳ್ಳೋಕೆ ಜಾಗ ಕೂಡ ಇರುತ್ತದೆ ಇದನ್ನ ಕೂಡ ನೀವು ಉಪಯೋಗಿಸಿಕೊಳ್ಳಬಹುದು ಈ ಫ್ರೀ ಲಾಕರ್ಸ್ ಇರುವ ಜಾಗಗಳು ಯಾವುವು ಎಂದರೆ ಮೊದಲನೇ ಜಾಗ ಬಂದ್ಬಿಟ್ಟು ಯಾತ್ರಿ ಸದನ್ ಪಿ ಎ ಸಿ ಒನ್ ಎರಡನೇ ಜಾಗ ಬಂದ್ಬಿಟ್ಟು ಮಾಧವ ನಿಲಯ್ ಪಿ ಎ ಸಿ ಟು ಮೂರನೇ ಜಾಗ ಬಂದ್ಬಿಟ್ಟು ಯಾತ್ರಿ ಸದನ್ ಪಿ ಎ ಸಿ ತ್ರೀ ಹಾಗೆಯೇ ನಾಲ್ಕನೇ ಜಾಗ ಬಂದ್ಬಿಟ್ಟು ಪದ್ಮನಾಭ ನಿಲಯಂ ಪಿ ಎ ಸಿ ಫೈವ್ ಇಲ್ಲಿ ನೀವು ಫ್ರೀ ಲಾಕರ್ಸ್ ತಗೋಬೇಕು ಅಂದ್ರೆ ನಿಮ್ಗೆ ಅದೇ ಪ್ರೊಸೀಜರ್ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ಫೋನ್ ನಂಬರ್ ಕೊಟ್ಟು ನೀವು ಇಲ್ಲಿ ಫ್ರೀ ಲಾಕರ್ಸ್ ನ ಪಡೆಯಬಹುದು ತಿರುಮಲಕ್ಕೆ ಹೋಗುವ ಎಲ್ಲಾ ಭಕ್ತರಲ್ಲೂ ನಾವು ಕೇಳಿಕೊಳ್ಳುವುದೇನೆಂದರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ತಪ್ಪದೇ ತೆಗೆದುಕೊಂಡು ಹೋಗಿ ಏಕೆಂದರೆ ಅಲ್ಲಿ ವೋಟರ್ ಐಡಿಯನ್ನು ಅಕ್ಸೆಪ್ಟ್ ಮಾಡಲ್ಲ ನೀವು ಆಫ್ಲೈನಲ್ಲಿ ಅಲ್ಲಿ ರೂಮ್ ತಗೋಬೇಕು ಅಂದ್ರೆ ಅಥವಾ ಆಫ್ಲೈನಲ್ಲಿ ಅಲ್ಲಿ ಲಕ್ಕಿ ಡಿಪ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅಂದ್ರೆ ಈ ಎಲ್ಲದಕ್ಕೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ ಆದ್ದರಿಂದ ನೀವು ತಪ್ಪದೇ ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಿ ಹಾಗೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಎಸ್ ಎಸ್ ಡಿ ಟೋಕನ್ಸ್ ಕೊಡುವ ಜಾಗಗಳು ಚೇಂಜ್ ಆಗಿದೆ ಇವಾಗ ಎಸ್ ಎಸ್ ಜಿ ಟೋಕನ್ಸ್ ಕೊಡುವ ಮೂರು ಜಾಗಗಳು ಯಾವುದು ಅಂದರೆ ಆರ್ ಟಿ ಸಿ ಬಸ್ ಸ್ಟಾಂಡ್ ಆಪೋಸಿಟ್ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್ ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ಇರುವ ಗೋವಿಂದರಾಜ ಚೌಲ್ಟ್ರಿ ಹಾಗೆ ಮೂರನೇ ಜಾಗ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಆಪೋಸಿಟ್ ಇರುವ ವಿಷ್ಣು ನಿವಾಸಂ ಈ ಮೂರು ಜಾಗದಲ್ಲಿ ನಿಮಗೆ ಪ್ರತಿನಿತ್ಯ ಆಫ್ಲೈನ್ ಎಸ್ ಎಸ್ ಜಿ ಟೋಕನ್ಸ್ ಅಂತ ಕೊಡ್ತಾರೆ ಎಸ್ ಎಸ್ ಟಿ ಟೋಕನ್ ಸಂಪೂರ್ಣವಾಗಿ ಉಚಿತ ಈ ಎಸ್ ಎಸ್ ಟಿ ಟೋಕನ್ಸ್ ಅವತ್ತಿನ ಟೋಕನ್ಸ್ ಅವತ್ತೇ ಕೊಡ್ತಾರೆ ಅಂದ್ರೆ ನಿಮಗೆ ಅವತ್ತು ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಹೊರಗಿನ ಟೋಕನ್ಸ್ ಕೊಡ್ತಾರೆ ಈ ಎಲ್ಲ ಟೋಕನ್ಸ್ ಮುಗಿದ ಮೇಲೆ ನಿಮಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಟೋಕನ್ಸ್ ಕೂಡ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಮೂರು ಜಾಗದಲ್ಲಿ ಕೂಡ ಎಲ್ಲಾ ಟೋಕನ್ಸ್ ಖಾಲಿ ಆದ್ಮೇಲೆ ಮೂರು ಕೌಂಟರ್ಸ್ ಗಳನ್ನು ಕೂಡ ಕ್ಲೋಸ್ ಮಾಡ್ತಾರೆ ಹಾಗೆ ದಿವ್ಯ ದರ್ಶನದ ಟೋಕನ್ಸಲ್ಲೂ ಕೂಡ ಕೆಲವು ಬದಲಾವಣೆಗಳಾಗಿದೆ ಅದೇನೆಂದರೆ ನಿಮಗೆ ಮೊದಲು ಅಲಿಪಿರಿ ಮೆಟ್ಲು ಹತ್ತುವಾಗ ಗಾಳಿ ಗೋಪುರದ ಹತ್ರ ನಿಮಗೆ ದಿವ್ಯ ದರ್ಶನದ ಕೊಡ್ತಾ ಕೊಡ್ತಾಯಿದ್ರು ಆದರೆ ಇವಾಗ ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸಲ್ಲೇ ನೀವು ಈ ದಿವ್ಯ ದರ್ಶನದ ಟೋಕನ್ಸ್ನ ಹಾಕಿಸ್ಕೊಂಡು ಗೋಪುರದ ಹತ್ರ ನಿಮ್ಮ ಟೋಕನ್ಸ್ನ ಸ್ಕ್ಯಾನ್ ಮಾಡಿಸ್ಬೇಕು ಈ ಟೋಕನ್ಸ್ನ ಸ್ಕ್ಯಾನ್ ಮಾಡಿಸಿಲ್ಲ ಅಂದರೆ ನಿಮಗೆ ದೇವರ ದರ್ಶನ ಮಾಡುವುದಕ್ಕೆ ಬೆಟ್ಟದ ಮೇಲೆ ಬಿಡುವುದಿಲ್ಲ ಶ್ರೀವಾರಿ ಮೆಟ್ಟು ಹತ್ಕೊಂಡು ಹೋಗುವ ಭಕ್ತರಿಗೆ ಯಾವುದೇ ಥರ ಬದಲಾವಣೆ ಇಲ್ಲ ನಿಮಗೆ ಬೆಟ್ಟ ಹತ್ತುವಾಗ ಸಾವಿರದ ಇನ್ನೂರ ನಲವತ್ತನೇ ಮೆಟ್ಟಿಲಿನಲ್ಲಿ ಈ ದಿವ್ಯ ದರ್ಶನದ ಟೋಕನ್ಸ್ ಕೊಡ್ತಾರೆ ನೀವು ಟೋಕನ್ಸ್ನ ಹಾಕಿಸ್ಕೊಂಡ್ಬಿಟ್ಟು ಬೆಟ್ಟದ ಮೇಲೆ ದೇವರ ದರ್ಶನವನ್ನು ಮಾಡ್ಕೊಬಹುದು ಈಗ ಬನ್ನಿ ನಮ್ಮ ಡೈಲಿ ಅಪ್ಡೇಟ್ಸ್ ನೋಡೋಣ ನಿನ್ನೆ ಅಂದರೆ ಏಪ್ರಿಲ್ ಹದಿನಾರನೇ ತಾರೀಕು ಭಾನುವಾರದ ದಿವಸ ಸುಮಾರು ಎಪ್ಪತ್ತಾರು ಸಾವಿರ ಜನ ಭಕ್ತರು ದೇವರ ದರ್ಶನವನ್ನು ಮಾಡಿಕೊಂಡಿದ್ದಾರೆ ಹಾಗೆಯೇ ಸುಮಾರು ಇಪ್ಪತ್ತೆಂಟು ಸಾವಿರ ಜನ ಭಕ್ತರು ದೇವರಿಗೆ ಕೂದಲನ್ನು ಸಮರ್ಪಿಸಿದ್ದಾರೆ ಮತ್ತು ದೇವರ ಹುಂಡಿಗೆ ಮೂರು ಕೋಟಿ ತೊಂಬತ್ತೆಂಟು ಲಕ್ಷದಷ್ಟು ದೇಣಿಗೆ ಬಂದಿದೆ ಇವತ್ತು ಯಾವುದೇ ಟಿಕೆಟ್ ಇಲ್ಲದೆ ಸರ್ವದರ್ಶನಕ್ಕಾಗಿ ವೈಕುಂಡಂ ಕ್ಯೂ ಕಾಂಪ್ಲೆಕ್ಸ್ ದ್ವಾರ ಹೋಗಿದ ಭಕ್ತರು ಯಾವುದೇ ಕಂಪಾರ್ಟ್ಮೆಂಟ್ಗಳಲ್ಲಿ ಕೂಡ ಕಾಯುತ್ತಿಲ್ಲ ಇವರಿಗೆ ದರ್ಶನವಾಗುವುದಕ್ಕೆ ಹನ್ನೆರಡು ಗಂಟೆಗಳ ಕಾಲ ಹಿಡಿಯಬಹುದು ಹಾಗೆಯೇ ಇವತ್ತು ಆಫ್ಲೈನ್ ಎಸ್ ಎಸ್ ಡಿ ಟೋಕನ್ಸ್ ಅಥವಾ ದಿವ್ಯಾ ದರ್ಶನದ ಟೋಕನ್ಸ್ ಹೊಂದಿದ ಭಕ್ತರಿಗೆ ಎರಡರಿಂದ ನಾಲ್ಕು ಗಂಟೆಗಳ ಕಾಲದಲ್ಲಿ ದರ್ಶನವಾಗುತ್ತದೆ ಮತ್ತು ಮುನ್ನೂರು ರೂಪಾಯಿ ಅಥವಾ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ ಹೊಂದಿದ ಭಕ್ತರಿಗೆ ಒಂದರಿಂದ ಎರಡು ಗಂಟೆಗಳ ಕಾಲದಲ್ಲಿ ದರ್ಶನವಾಗುತ್ತದೆ ಇದೆಲ್ಲ ಇವತ್ತಿನ ಅಪ್ಡೇಟ್ಸ್ ಇದೇ ತರಹದ ಡೈಲಿ ಟಿ ಟಿ ಡಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ನ ಕೂಡ ಜಾಯಿನ್ ಆಗಿ ನಮಸ್ಕಾರ ಓಂ ನಮೋ ವೆಂಕಟೇಶಾಯ